ನನ್ನ ಹೆಸರು ದಾಮೋದರ್ ಪಾಟಾಳಿ. ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಅಂತ ಹೇಳಿದ್ರೆ ಅನ್ನ ಪ್ರಸಾದ ವಿತರಣೆಯ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಒಂದು ದೊಡ್ಡ ತಂಡವೇ ಇದೆ, ನಾರಾಯಣ ಅಂತ ಹೇಳುವಂಥವರು, ಅದೇ ರೀತಿಯಲ್ಲಿ ಒಂದು 5 ಜನರ ತಂಡವನ್ನು ನಾವು ಮಾಡಿಕೊಂಡು ಇದನ್ನು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಈ ಅನ್ನಪ್ರಸಾದ ವಿತರಣೆಯಲ್ಲಿ ಬಹಳ ಅದ್ಭುತವಾದ ಒಂದು ರೀತಿಯಲ್ಲಿ ಕಾರ್ಯಗಳು ನಡೀತಾ ಇದೆ. ಕಾರಣ ನಮ್ಮ ಈ ಪೆಂಡಲ್ ಬಹಳ ದೊಡ್ಡದಾದಂಥದ್ದು, ಸುಮಾರು 1,000ಕ್ಕಿಂತಲೂ ಹೆಚ್ಚು ಟೇಬಲ್ಗಳ ಸಂಖ್ಯೆ ಇದೆ. ಒಂದು ಸಲ ಕೂತ್ಕೊಳ್ಳುವಾಗ 3,000ಕ್ಕಿಂತಲೂ ಜಾಸ್ತಿ ಮಂದಿ ಅನ್ನ ಸಂತರ್ಪಣೆಯಿಂದ ಒಂದೇ ಸಮಯದಲ್ಲಿ ಮಾಡುವಂತಹ ಒಂದು ಸಿಸ್ಟಮನ್ನು ನಾವಿಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ನಮಗೆ ಬೇರೆ ಬೇರೆ ತಂಡಗಳಾಗಿ ನಾವು ಮಾಡಿದ್ದೇವೆ, 50 ಜನರ ಒಂದು ತಂಡ. ಅದೇ ರೀತಿಯಲ್ಲಿ ಟೋಟಲಿ 5 ತಂಡಗಳನ್ನು ಮಾಡಿ ಒಂದೊಂದು ಟೇಬಲನ್ನು ಒಬ್ಬೊಬ್ಬರು ನೋಡುವ ರೀತಿಯಲ್ಲಿ ನಾವು ಬಡಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಒಂದೊಂದು ಐಟಮ್ಗಳಿಗೆ ಒಂದೊಂದು ವ್ಯಕ್ತಿಗಳನ್ನು ನಿಗದಿಪಡಿಸಿ ಅವರು ಸಂಪೂರ್ಣವಾಗಿ ಇಡೀ ಒಂದು ಪೆಂಡಲಿನ ಕೊನೆಯವರೆಗೂ ಅವರೇ ಬಡಿಸುವಂಥ ರೀತಿಯಲ್ಲಿ ನಾವು ಬಡಿಸುವಂಥ ಪದ್ಧತಿಯನ್ನು ಮಾಡಿದ್ದೇವೆ. ಆದ ಕಾರಣ ಬಹಳ ಒಳ್ಳೆಯ ಒಂದು ಯಾವುದೇ ರೀತಿಯ ರಶ್ ಇಲ್ಲದೆ ಇವತ್ತಿನ ದಿವಸ ಅಂದರೆ ನಾವು ಪ್ರಾರಂಭವಾಗಿರುವಂಥದ್ದು 1ನೇ ತಾರೀಕಿಗೆ ಪ್ರಾರಂಭವಾಗಿದೆ. ಅವತ್ತು ಸುಮಾರು ಒಂದು 10,000ದಷ್ಟು ಮಂದಿ ಬೆಳಗಿಂದ ಸಂಜೆವರೆಗೆ ಆಹಾರವನ್ನು ಸೇವಿಸಿದ್ದಾರೆ. ಅದರ ಜೊತೆಗೆ ನಿನ್ನೆ ಕೂಡ ಒಂದು 10-12,000 ಜನಕ್ಕಿಂತ ಜಾಸ್ತಿ ನಿನ್ನೆ ಕೂಡ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ಅನ್ನಪ್ರಸಾದವೇ ಸುಮಾರು 15,000ಕ್ಕಿಂತ ಮಂದಿ ಯಾವುದೇ ರೀತಿಯ ರಶ್ ಇಲ್ಲದ ರೀತಿಯಲ್ಲಿ ಅನ್ನಪ್ರಸಾದ ಇವತ್ತು ಆಗ್ತಾ ಇದೆ. ಇದಕ್ಕೆ ಎಲ್ಲರ ಸಹಕಾರದಿಂದ ಇದು ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ತಿಂಡಿ ಚಾ, ಇಡ್ಲಿ, ಅದೇ ರೀತಿಯಲ್ಲಿ ಕಡುಬು, ಗಸಿ, ಈ ರೀತಿಯ ಒಂದೊಂದು ತಿಂಡಿ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾದರೆ ಸುಮಾರು 11-12 ಗಂಟೆಯವರೆಗೆ ತಿಂಡಿ ಚಾಯಗಳು ನಡೀತಾ ಇವೆ. ಅದರ ಮೇಲೆ ನಾವು 12:30 ಊಟವನ್ನು ಪ್ರಾರಂಭ ಮಾಡಿದರೆ ಸುಮಾರು 4 ಗಂಟೆಯವರೆಗೆ ಊಟ ಆಗ್ತಾ ಇರ್ತದೆ. ಅದರ ಜೊತೆಗೆ ಸಾಯಂಕಾಲ 5 ಗಂಟೆಯಿಂದ ಚಾ ಮತ್ತು ಒಂದು ತಿಂಡಿ, ಪೋಡಿ ಅಥವಾ ಈರುಳ್ಳಿ ಬಜ್ಜೆ, ಇಂಥ ಒಂದು ತಿಂಡಿಗಳು ಕೂಡ ಇಲ್ಲಿ ತಯಾರುಪಡಿಸಲಾಗ್ತದೆ. ಅದೇ ರೀತಿಯಲ್ಲಿ ರಾತ್ರಿ 7:30 ಪುನಃ ಊಟದ ವ್ಯವಸ್ಥೆ ಆಗ್ತದೆ. ಅಂದರೆ ನಿರಂತರವಾಗಿ ಅನ್ನಪೂರ್ಣೇಶ್ವರಿಯಾದ ಮುಚ್ಚಿಲೋಟು ಭಗವತಿ ಅಮ್ಮನವರ ಒಂದು ಅನ್ನಪ್ರಸಾದದ ರೀತಿಯಲ್ಲಿ ಬೆಳಗಿಂದ ಸಾಯಂಕಾಲದವರೆಗೆ ಅನ್ನಪ್ರಸಾದ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಅಂತ ಹೇಳುವಂಥದ್ದಕ್ಕೆ ಒಂದು ಸಾಕ್ಷಿಯಾಗಿದೆ. ನಮಗೆ ಅನ್ನವನ್ನು ಸೇವಿಸುವಂಥ ಹಕ್ಕು ಮಾತ್ರ ಇದೆ, ಯಾವುದೇ ಅನ್ನವನ್ನು ಬಿಸಾಡುವಂಥ ಹಕ್ಕು ನಮಗಿಲ್ಲ. ಆದ ಕಾರಣ ಒಬ್ಬೊಬ್ಬ ರೈತನು ಕಷ್ಟಪಟ್ಟು ಮಾಡಿರುವಂಥ ಅನ್ನವನ್ನು ನಾವೆಲ್ಲರೂ ಉಳಿಸುವಂಥ ರೀತಿಯಲ್ಲಿ ಒಂದು ಯಾವುದೇ ನಮ್ಮ ಎಲೆಯಲ್ಲಿ ಒಂದು ಅಗುಳು ಅನ್ನವನ್ನು ಬಿಡದೆ ಆಹಾರವನ್ನು ಸೇವಿಸಬೇಕು ಅಂತ ಹೇಳುವಂಥ ರೀತಿಯಲ್ಲಿ ನಾವು ಮತ್ತೆ ಮತ್ತೆ ಜನರಿಗೆ ಅದನ್ನು ಅವೇರ್ನೆಸ್ ಮಾಡ್ತಾ ಹೇಳಿಕೊಡ್ತಾ ಇರ್ತೇವೆ.